ಹಲೋ ನಮಸ್ತೆ, ನಾನು ನಿಮ್ಮ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್. ಹೆಲ್ಪ್ಫುಲ್ ಫಾರ್ ಎವರ್ ಚಾನೆಲ್ ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಈರುಳ್ಳಿಯ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಲಾಕ್ ಡೌನ್ ಡೇಸ್ ಅಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಿಕ್ಕೆ ಹಸಿ ಈರುಳ್ಳಿಯ ಸೇವನೆ ಯಾವ ರೀತಿ ಸಹಕಾರಿಯಾಗಿದೆ ತಿಳ್ಕೊಳ್ಳೋಣ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ್ಲೇ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಈ ಆನಿಯನ್ಸ್ ಅಲ್ಲಿ ಟೂ ಟೈಪ್ಸ್ ಇದೆ. ಒಂದು ಸ್ಪ್ರಿಂಗ್ ಆನಿಯನ್, ಮತ್ತೊಂದು ಗ್ಲೋಬ್ ಆನಿಯನ್ ಅಂತ. ಸ್ಪ್ರಿಂಗ್ ಆನಿಯನ್ ಅಂದ್ರೆ ಸೊಪ್ಪು ಸಮೇತ ಸಿಗುವ ಹಸಿರು ಈರುಳ್ಳಿ ಅಂತ ಹೇಳ್ಬಹುದು. ಹಾಗೆ ಗ್ಲೋಬ್ ಆನಿಯನ್ ಅಂದ್ರೆ ನಮ್ಮ ಅಡುಗೆ ಮನೆಯಲ್ಲಿರುವ ಈರುಳ್ಳಿಯನ್ನೇ ಗ್ಲೋಬ್ ಆನಿಯನ್ ಅಂತ ಹೇಳೋದು. ಈರುಳ್ಳಿಯ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಬಗ್ಗೆ ಹೇಳೋದಾದ್ರೆ, ಈರುಳ್ಳಿಯಲ್ಲಿ ಕಡಿಮೆ ಕ್ಯಾಲರೀಸ್ ಇರುತ್ತೆ, ಆದ್ರೆ ಹೈ ವಿಟಮಿನ್ಸ್ ಮತ್ತು ಮಿನರಲ್ಸ್ ಗಳಿದೆ. ಅದರಲ್ಲೂ ಬಿ ವಿಟಮಿನ್, ಪೊಟಾಶಿಯಂ, ಸಲ್ಫರ್ ಮತ್ತು ಫೈಬರ್ ಅಧಿಕವಾಗಿದೆ. ಆದ್ರೆ ಗ್ಲೋಬ್ ಆನಿಯನ್ ಗಿಂತ ಸ್ಪ್ರಿಂಗ್ ಆನಿಯನ್ ನಲ್ಲೇ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಹೆಚ್ಚಾಗಿದೆ. ಸ್ಪ್ರಿಂಗ್ ಆನಿಯನ್ ಅಲ್ಲಿ ವಿಟಮಿನ್ ಸಿ, ಬೀಟಾ ಕೆರೋಟಿನ್ ಅಧಿಕವಾಗಿದೆ. ಈ ವಿಟಮಿನ್ ಸಿ ಮತ್ತು ಬೀಟಾ ಕೆರೋಟಿನ್ ಈ ಟೈಮ್ ಅಲ್ಲಿ ನಮಗೆ ಅತ್ಯವಶ್ಯಕವಾಗಿರುವ ನ್ಯೂಟ್ರಿಷನ್ಸ್ ಗಳು. ನಿಮಗೆ ಗೊತ್ತಿರಬಹುದು, ನಮ್ಮ ಬಾಡಿಯಲ್ಲಿ ಐರನ್ ಡೈಜೆಸ್ಟ್ ಆಗ್ಬೇಕಂದ್ರೆ ವಿಟಮಿನ್ ಸಿ ಬೇಕೇ ಬೇಕು. ಈ ಸಮಯದಲ್ಲಿ ಅಧಿಕ ವಿಟಮಿನ್ ಸಿ ಇರುವ ಆಹಾರಗಳನ್ನೇ ಸೇವಿಸಿ. ಹಾಗೆ ಈಗಾಗಲೇ ನಾನು ಸ್ಪ್ರಿಂಗ್ ಈರುಳ್ಳಿ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದೀನಿ, ಅದರ ಲಿಂಕ್ ಸಹ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಮತ್ತು ಫಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ದಯಮಾಡಿ ಆ ವಿಡಿಯೋ ಸಹ ನೋಡಿ. ಸದ್ಯಕ್ಕೆ ಈ ವಿಡಿಯೋನಲ್ಲಿ ಹಸಿ ಈರುಳ್ಳಿ ತಿನ್ನೋದ್ರಿಂದ ಯಾವ ರೀತಿಯ ಲಾಭಗಳು ನಮಗೆ ಸಿಗುತ್ತೆ ನೋಡೋಣ ಬನ್ನಿ. ನಮ್ಮ ಊಟದ ಜೊತೆಗೆ ಹಸಿ ಈರುಳ್ಳಿ ತಿನ್ನೋದ್ರಿಂದ ನಮ್ಮ ಡೈಜೆಷನ್ ಪ್ರೋಸೆಸ್ ಇಂಪ್ರೂವ್ ಆಗುತ್ತೆ. ಹಾಗೆ ಹಸಿ ಈರುಳ್ಳಿ ತಿನ್ನೋದ್ರಿಂದ ನಮ್ಮಲ್ಲಿ ಪ್ರೀಬಯೋಟಿಕ್ ಬ್ಯಾಕ್ಟೀರಿಯಸ್ ಗಳು ಹೆಚ್ಚಾಗುತ್ತೆ. ಪ್ರೀಬಯೋಟಿಕ್ ಬ್ಯಾಕ್ಟೀರಿಯಸ್ ಮತ್ತು ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಸ್ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದೀನಿ. ಇವೆರಡು ಬ್ಯಾಕ್ಟೀರಿಯಸ್ ಗಳು ಗುಡ್ ಬ್ಯಾಕ್ಟೀರಿಯಸ್ ಗಳು. ನಾವು ಸೇವಿಸಿದ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗಿ ನಮ್ಮ ದೇಹಕ್ಕೆ ಅಬ್ಸರ್ವ್ ಆಗ್ಬೇಕಂದ್ರೆ ಪ್ರೀಬಯೋಟಿಕ್ ಮತ್ತು ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಸ್ ಗಳು ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಈ ಹಸಿ ಈರುಳ್ಳಿಯಲ್ಲಿ ಪ್ರೀಬಯೋಟಿಕ್ ಬ್ಯಾಕ್ಟೀರಿಯಸ್ ಗಳು ಇರೋದ್ರಿಂದ ನಾವು ಸೇವಿಸಿದ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗುತ್ತೆ. ಆಹಾರದಲ್ಲಿ ಇದ್ದ ನ್ಯೂಟ್ರಿಷನ್ಸ್ ಗಳು ನಮ್ಮ ಬಾಡಿಯಲ್ಲಿ ಅಬ್ಸರ್ವ್ ಆಗುತ್ತೆ. ಹಾಗಾಗಿ ಎಸ್ಪೆಷಲಿ ಈ ಸಮಯದಲ್ಲಿ ಹಸಿ ಈರುಳ್ಳಿ ತಿನ್ನುವ ಅಭ್ಯಾಸ ಇಟ್ಕೊಳ್ಳಿ. ಇನ್ನು ಹಸಿ ಈರುಳ್ಳಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್, ಆಂಟಿ ಫಂಗಲ್ ಮತ್ತು ಆಂಟಿ ಇನ್ಫ್ಲೇಮೇಟರಿ ಪ್ರಾಪರ್ಟೀಸ್ ಇರುವ ವೆಜಿಟೇಬಲ್. ಇದರ ಸೇವನೆಯಿಂದ ಹಲವಾರು ಇನ್ಫೆಕ್ಷನ್ಸ್ ಗಳಿಂದ ನಾವು ಸೇಫ್ ಆಗಿರಬಹುದು. ಇನ್ನು ಹಿಂದಿನ ಕಾಲದಲ್ಲಿ ಹಸಿ ಈರುಳ್ಳಿಯ ರಸವನ್ನ ಟ್ರೆಡಿಷನಲ್ ಮೆಡಿಸಿನ್ ಆಗಿ ಯೂಸ್ ಮಾಡ್ತಾ ಇದ್ರು. ಇದನ್ನ ಹಾರ್ಟ್ ಟಾನಿಕ್ ಅಂತಾನೆ ಹೇಳ್ತಾ ಇದ್ರು. ಹಸಿ ಈರುಳ್ಳಿಯ ಸೇವನೆ ನಮ್ಮ ಹೃದಯ ಸಂಬಂಧಿತ ಆರೋಗ್ಯ ಹೆಚ್ಚಿಸುತ್ತೆ. ಇನ್ನು ಕೆಲವರ ಹಾರ್ಟ್ ಅಲ್ಲಿ ರಕ್ತ ಹೆಪ್ಪುಗಟ್ಟೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ಇರುತ್ತೆ. ಈ ಹಸಿ ಈರುಳ್ಳಿ ತಿನ್ನೋದ್ರಿಂದ ರಕ್ತ ಹೆಪ್ಪುಗಟ್ಟುವ ಸಮಸ್ಯೆ ಕಡಿಮೆ ಆಗುತ್ತೆ. ಹಾಗಾಗಿ ಹಾರ್ಟ್ ಪೇಷಂಟ್ಸ್ ಗಳಿಗೆ ಅಥವಾ ಹೃದಯ ಸಂಬಂಧಿತ ಕಾಯಿಲೆ ಇರೋರಿಗೆ ಹಸಿ ಈರುಳ್ಳಿಯ ಸೇವನೆ ಉತ್ತಮ ಅಂತ ಹೇಳಬಹುದು. ಹಾಗೆ ಇದರಲ್ಲಿರುವ ಆಂಟಿ ಇನ್ಫ್ಲೇಮೇಟರಿ ಪ್ರಾಪರ್ಟೀಸ್ ಗಳು ಹೈ ಬ್ಲಡ್ ಪ್ರೆಷರ್ ನ ಕಂಟ್ರೋಲ್ ಮಾಡೋದ್ರಲ್ಲೂ ಹೆಲ್ಪ್ಫುಲ್ ಆಗಿದೆ. ಜೊತೆಗೆ ಡಯಾಬಿಟಿಕ್ ಪೇಷಂಟ್ ಸಹ ಹಸಿ ಈರುಳ್ಳಿಯನ್ನ ಸೇವಿಸಬಹುದು. ಇದರ ಸೇವನೆಯಿಂದ ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣ ಕಂಟ್ರೋಲ್ ಆಗುತ್ತೆ. ಹಾಗೆ ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಬ್ಬು ಅಥವಾ LDL ಫ್ಯಾಟ್ ಕಡಿಮೆ ಆಗುತ್ತೆ. ಜೊತೆಗೆ ಗುಡ್ ಫ್ಯಾಟ್ ಆಗಿರುವ HDL ಫ್ಯಾಟ್ ಅನ್ನ ಪ್ರೋ ಆಕ್ಟಿವೇಟ್ ಮಾಡುತ್ತೆ ಈ ಹಸಿ ಈರುಳ್ಳಿ. ಯಾರಿಗೆ ಓವರ್ ವೇಟ್ ಇದೆಯೋ ಅವರು ತಮ್ಮ ಡಯಟ್ ಅಲ್ಲಿ ಆಗಾಗ ಹಸಿ ಈರುಳ್ಳಿ ಸೇವಿಸುವ ಅಭ್ಯಾಸ ಇಟ್ಕೊಳ್ಳಿ. ಇದರಿಂದ ಅವರ ದೇಹದಲ್ಲಿರುವ ಕೆಟ್ಟ ಕೊಬ್ಬು ಬೇಗ ಕರಗುತ್ತೆ. ಇನ್ನು ಆನಿಯನ್ ನಲ್ಲಿ 25 ರೀತಿಯ ಡಿಫ್ರೆಂಟ್ ಆಂಟಿ ಆಕ್ಸಿಡೆಂಟ್ಸ್ ಗಳಿದೆ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತು ಆಂಟಿ ಆಕ್ಸಿಡೆಂಟ್ಸ್ ಗಳು ನಮ್ಮ ದೇಹದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ. ನಮ್ಮ ದೇಹದಲ್ಲಿ ಕಾಯಿಲೆಗಳನ್ನ ತರಿಸೋದೇ ಫ್ರೀ ರಾಡಿಕಲ್ಸ್ ಗಳು. ಆ ಫ್ರೀ ರಾಡಿಕಲ್ಸ್ ಗಳ ವಿರುದ್ಧ ಫೈಟ್ ಮಾಡೋದೇ ಆಂಟಿ ಆಕ್ಸಿಡೆಂಟ್ಸ್ ಗಳು. ಈ 25 ರೀತಿಯ ಡಿಫ್ರೆಂಟ್ ಆಂಟಿ ಆಕ್ಸಿಡೆಂಟ್ಸ್ ಗಳು ಹಸಿ ಈರುಳ್ಳಿಯಲ್ಲಿ ನಮಗೆ ಸಿಗ್ತಾ ಇದೆ. ಅದರಲ್ಲೂ ವೆರಿ ಇಂಪಾರ್ಟೆಂಟ್ ಫ್ಲೇನಾಯ್ಡ್ ಆಂಟಿ ಆಕ್ಸಿಡೆಂಟ್ಸ್ ಗಳು. ಇವುಗಳು ಫ್ರೀ ರಾಡಿಕಲ್ಸ್ ಗಳನ್ನ ಕಡಿಮೆ ಮಾಡೋದ್ರಲ್ಲಿ ನಮಗೆ ಹೆಲ್ಪ್ಫುಲ್ ಆಗಿದೆ. ಹಾಗೆ ಈ ಆಂಟಿ ಆಕ್ಸಿಡೆಂಟ್ಸ್ ಗಳು ನಮ್ಮ ಜೀವಕೋಶಗಳ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಡ್ಯಾಮೇಜ್ ಆಗಿರುವ ಬಾಡಿ ಸೆಲ್ಸ್ ಗಳನ್ನ ರಿಪೇರ್ ಮಾಡ್ಲಿಕ್ಕೂ ಈ ಆಂಟಿ ಆಕ್ಸಿಡೆಂಟ್ಸ್ ಗಳು ಹೆಲ್ಪ್ಫುಲ್ ಆಗಿದೆ. ಇನ್ನು ಈ ಹಸಿ ಈರುಳ್ಳಿಯ ಸೇವನೆಯಿಂದಾಗಿ ನಾವು ಕ್ಯಾನ್ಸರ್ ಅಂತ ದೊಡ್ಡ ಕಾಯಿಲೆಯಿಂದ ದೂರ ಇರಬಹುದು. ಒಂದು ವೇಳೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಜೀವಕೋಶಗಳು ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಆ ಕ್ಯಾನ್ಸರ್ ಸೆಲ್ಸ್ ಗಳನ್ನ ಡೆಸ್ಟ್ರಾಯ್ ಮಾಡುವ ಗುಣಗಳು ಈ ಹಸಿ ಈರುಳ್ಳಿಯಲ್ಲಿದೆ. ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಸೆಲ್ಸ್ ಬೆಳವಣಿಗೆ ಆಗೋದು ನಮಗೆ ಗೊತ್ತೇ ಆಗೋದಿಲ್ಲ, ಆದ್ರೆ ಹಸಿ ಈರುಳ್ಳಿ ತಿನ್ನುವ ಅಭ್ಯಾಸದಿಂದ ಆ ಕ್ಯಾನ್ಸರ್ ಸೆಲ್ಸ್ ಗಳು ನಾಶ ಆಗುತ್ತೆ. ಇನ್ನು ಹಸಿ ಈರುಳ್ಳಿ ತಿನ್ನುವ ಅಭ್ಯಾಸ ನಮ್ಮ ಮೂಳೆಗಳ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ
ಹಸಿ ಈರುಳ್ಳಿ ತಿಂತಾ ಇದ್ರೆ ನಮ್ಮ ಸ್ಕಿನ್ ಹೆಲ್ತ್ ಸಹ ಇಂಪ್ರೂವ್ ಆಗುತ್ತೆ. ಈರುಳ್ಳಿಯಲ್ಲಿರುವ ಮಿನರಲ್ಸ್, ವಿಟಮಿನ್ಸ್, ಆಂಟಿ ಆಕ್ಸಿಡೆಂಟ್ಸ್ ಗಳು ನಮ್ಮ ಸ್ಕಿನ್ ನ ಪ್ಯೂರಿಫೈ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಹೇರ್ ಹೆಲ್ತ್ ಗೂ ಸಹ ಒಳ್ಳೇದು. ಈರುಳ್ಳಿಯಲ್ಲಿರುವ ಸಲ್ಫರ್ ನಮ್ಮ ಹೇರ್ ನ ರೀಗ್ರೋತ್ ಮಾಡುತ್ತೆ. ಹಸಿ ಈರುಳ್ಳಿಯ ರಸವನ್ನ ಆರಾಮ್ಸೆ ಒಂದು ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡ್ಕೋಬಹುದು. ಈರುಳ್ಳಿ ರಸ ನಮ್ಮ ತಲೆಗೆ ಹಚ್ಚೋದ್ರಿಂದ ತಲೆಯಲ್ಲಿ ರಕ್ತ ಸಂಚಾರ ಹೆಚ್ಚಾಗುತ್ತೆ, ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಇದರಿಂದ ನಮ್ಮ ಹೇರ್ ಫಾಲಿಕಲ್ ಅಥವಾ ನಮ್ಮ ಕೂದಲಿನ ಬುಡ ಸ್ಟ್ರಾಂಗ್ ಆಗುತ್ತೆ. ಇದೇ ನಮಗೆ ಹೇರ್ ಗ್ರೋತ್ ಗೆ ಹೆಲ್ಪ್ಫುಲ್ ಆಗಿರೋದು. ಹಾಗೆ ಆಕ್ನೆ ಮತ್ತು ಪಿಂಪಲ್ಸ್ ಗಳನ್ನ ಟ್ರೀಟ್ ಮಾಡ್ಲಿಕ್ಕೂ ಈರುಳ್ಳಿಯ ರಸವನ್ನ ಹಚ್ಕೋಬಹುದು. ಇನ್ನು ಈ ಹಸಿ ಈರುಳ್ಳಿಯ ಬ್ಯೂಟಿಫುಲ್ ಬೆನಿಫಿಟ್ ಏನಂದ್ರೆ, ಈ ದಿನಗಳಲ್ಲಿ ಒಂದು ವೇಳೆ ಶೀತ ಅಥವಾ ಜ್ವರ ಕಾಣಿಸ್ಕೊಳ್ತಾ ಇದೆ ಅಂದ್ರೆ, ಒಂದು ಈರುಳ್ಳಿಯಲ್ಲಿ ಎರಡು ಸ್ಲೈಸ್ ಕಟ್ ಮಾಡಿ ಅದು ರೌಂಡ್ ಶೇಪ್ ಅಲ್ಲಿ ಇರಬೇಕು. ಆ ಎರಡು ಸ್ಲೈಸ್ ಗಳನ್ನ ನಿಮ್ಮ ಕಾಲಿನ ಪಾದಗಳಿಗೆ ಇಟ್ಟು ಅದರ ಮೇಲೆ ಸಾಕ್ಸ್ ಹಾಕೊಳ್ಳಿ. ಇದನ್ನ ನೀವು ರಾತ್ರಿ ಹೊತ್ತು ಮಲಗುವಾಗ ಮಾಡಬೇಕು. ಆ ಈರುಳ್ಳಿ ಮತ್ತು ಸಾಕ್ಸ್ ಹಾಕಿ ಹಾಗೆ ಮಲ್ಕೊಳ್ಳಿ. ನೆಕ್ಸ್ಟ್ ಡೇ ಅಥವಾ ಮರುದಿನ ನಿಮಗೆ ಆ ಶೀತ ಅಥವಾ ಜ್ವರ ಕಡಿಮೆ ಆಗಿರುತ್ತೆ. ಇದೊಂದು ರೀತಿಯಲ್ಲಿ ನಿಮ್ಮ ದೇಹವನ್ನ ಡಿಟಾಕ್ಸಿಫೈಡ್ ಮಾಡುತ್ತೆ. ಅದರಲ್ಲೂ ಈ ದಿನಗಳಲ್ಲಿ ಕೊರೋನಾ ಇನ್ಫೆಕ್ಷನ್ ಭಯ ಇರೋದ್ರಿಂದ ಈ ನಾರ್ಮಲ್ ಶೀತ, ಕೆಮ್ಮು ಅಥವಾ ಜ್ವರ ಕಾಣಿಸ್ಕೊಂಡ್ರು ಟೆನ್ಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇವೆಲ್ಲ ಆಯುರ್ವೇದಿಕ್ ವಿಧಾನಗಳು, ಇವುಗಳನ್ನ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ. ಹಾಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಗಳಿಲ್ಲ. ಇದಿಷ್ಟು ಈ ದಿನಗಳಲ್ಲಿ ಈ ಹಸಿ ಈರುಳ್ಳಿಯನ್ನ ಹೇಗೆಲ್ಲ ಯೂಸ್ ಮಾಡ್ಕೋಬಹುದು ಅಂತ. ಆದಷ್ಟು ನೀವು ಊಟ ಮಾಡುವಾಗ ಒಂದು ಅರ್ಧ ಈರುಳ್ಳಿ ಹಸಿಯಾಗಿ ತಿಂತಾ ಇರಿ. ಹಾಗೆ ಇನ್ನೊಂದು, ಕೆಲವರಿಗೆ ಹಸಿ ಈರುಳ್ಳಿ ತಿಂದ ತಕ್ಷಣ ಹೊಟ್ಟೆ ಉಬ್ಬರಿಕೆ ಅಥವಾ ಬ್ಲೋಟಿಂಗ್ ಸ್ಟಮಕ್ ಮತ್ತೆ ಹೊಟ್ಟೆಯಲ್ಲಿ ಗ್ಯಾಸ್ ಸಮಸ್ಯೆ ಕಾಣಿಸ್ಕೊಡುತ್ತೆ. ಅಂಥವ್ರು ಸ್ವಲ್ಪ ಅವಾಯ್ಡ್ ಮಾಡಿ, ಹಾಗಂತ ತಿನ್ಲೇಬಾರ್ದಂತ ಇಲ್ಲ, ಅಪರೂಪಕ್ಕೆ ತಿಂತಾ ಇರಿ. ಜೊತೆಗೆ ನಿಮ್ಮ ಡಯೆಟ್ ಅಲ್ಲಿ ಒಣ ಶುಂಠಿ ಚೂರ್ಣವನ್ನ ಆಡ್ ಮಾಡ್ಕೊಳ್ಳಿ. ಇದರಿಂದ ಗ್ಯಾಸ್ ಸಮಸ್ಯೆ ಕಡಿಮೆ ಆಗುತ್ತೆ, ಹಸಿ ಈರುಳ್ಳಿ ತಿನ್ನೋದ್ರಿಂದ ಸಿಗುವ ಲಾಭಗಳು ನಿಮಗೆ ಸಿಗುತ್ತೆ. ಈ ರೀತಿಯಲ್ಲಿ ನೀವು ಬ್ಯಾಲೆನ್ಸ್ ಡಯೆಟ್ ಫಾಲೋ ಮಾಡ್ಲಿಕ್ಕೆ ಟ್ರೈ ಮಾಡಿ. ಹಾಗೆ ಈ ಹಸಿ ಈರುಳ್ಳಿ ತಿನ್ನೋದ್ರಿಂದ ಮತ್ತೊಂದು ಸಮಸ್ಯೆ, ಬಾಯಲ್ಲಿ ದುರ್ಗಂಧ ಕಾಣಿಸ್ಕೊಳ್ಳುತ್ತೆ. ಈರುಳ್ಳಿ ತಿಂದ ನಂತರ ಅಥವಾ ಊಟ ಆದ ನಂತರ ಒಂದು 15 ನಿಮಿಷ ಬಿಟ್ಟು ಸೋಂಪು ತಿನ್ನೋದ್ರಿಂದ ಆ ದುರ್ಗಂಧ ಕಡಿಮೆ ಆಗುತ್ತೆ. ಹಾಗೆ ನಿಮಗೆ ಗೊತ್ತಿದೆ, ಸೋಂಪು ತಿನ್ನೋದ್ರಿಂದ ನಮ್ಮ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಚಾರ ಗಮನದಲ್ಲಿಟ್ಕೊಳ್ಳಿ, ಹಸಿ ಈರುಳ್ಳಿಯನ್ನ ಕಟ್ ಮಾಡಿ ಹೆಚ್ಚೊತ್ತು ಇಡಬಾರ್ದು. ಈರುಳ್ಳಿ ಕಟ್ ಮಾಡಿದ ನಂತರ ತುಂಬಾ ಹೊತ್ತು ನೀವು ಹಾಗೆ ಇಡ್ತಾ ಇದ್ದೀರಾ ಅಂದ್ರೆ, ಆ ಸರೌಂಡಿಂಗ್ ಅಲ್ಲಿ ಇರುವ ಬ್ಯಾಕ್ಟೀರಿಯಸ್ ಗಳನ್ನ ಆ ಈರುಳ್ಳಿ ಅಬ್ಸರ್ವ್ ಮಾಡುತ್ತೆ. ಅದೇ ಈರುಳ್ಳಿ ನೀವು ತಿಂದ್ರೆ ಫುಡ್ ಪಾಯ್ಸನ್ ಕಾಣಿಸ್ಕೊಳ್ಳುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಈರುಳ್ಳಿ ಹಸಿಯಾಗಿ ತಿಂತಾ ಇದ್ದೀರಾ ಅಂದ್ರೆ, ಆ ಕ್ಷಣದಲ್ಲೇ ಕಟ್ ಮಾಡಿ ಅದೇ ಕ್ಷಣದಲ್ಲಿ ತಿಂದು ಮುಗಿಸಿ. ಹೆಚ್ಚೊತ್ತು ಈರುಳ್ಳಿ ಕಟ್ ಮಾಡಿ ಹಾಗೆ ಇಡಬೇಡಿ. ಹಾಗೆ ಪಿತ್ತ ದೇಹ ಅಥವಾ ದೇಹದಲ್ಲಿ ಉಷ್ಣ ಜಾಸ್ತಿ ಇರೋರು ಹಸಿ ಈರುಳ್ಳಿ ತಿಂತಾ ಇದ್ದೀರಾ ಅಂದ್ರೆ, ಹೆಚ್ಚು ನೀರ್ ಕುಡಿಯುವ ಅಭ್ಯಾಸನು ಇಟ್ಕೊಳ್ಳಿ. ಯಾಕಂದ್ರೆ ಹಸಿ ಈರುಳ್ಳಿ ಒಂದು ರೀತಿಯಲ್ಲಿ ಉಷ್ಣ ಸ್ವರೂಪದಾಗಿದೆ. ನಿಮ್ಮ ದೇಹದಲ್ಲಿ ಪಿತ್ತ ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ. ಇದಿಷ್ಟು ಈರುಳ್ಳಿಯನ್ನ ಹಸಿಯಾಗಿ ತಿಂದಾಗ ಯಾವ ರೀತಿಯ ಆರೋಗ್ಯಕರ ಲಾಭಗಳು ನಮಗೆ ಸಿಗ್ತಾ ಇದೆ ಅಂತ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಿರ್ಬಹುದು. ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ದಟ್ಸ್ ಇಟ್ ಫ್ರೆಂಡ್ಸ್, ಮನೆಯಲ್ಲೇ ಇರಿ, ಸೇಫ್ ಆಗಿರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.